2018 ನಡೆದಂತ ಚುನಾವಣೆ ತಮಗೆ ಗೊತ್ತಿರಬಹುದು ಇಲ್ಲಿರುವಂತ ಪ್ರಬಲ ಬಿಲ್ಲವ ನಾಯಕ ವಸಂತ ಬಂಗೇರ ಹರೀಶ್ ಪುಂಜನ್ ಎದುರು ಸುಮಾರು 23000 ಮತಗಳ ಅಂತರದಲ್ಲಿ ಸೋತು ಆದರೂ ಕೂಡ 75000 ಮತವನ್ನು ಅವರು ಪಡೆದಿದ್ದರು ನಂತರದ ದಿನದಲ್ಲಿ ಒಂದು ವರ್ಷದಲ್ಲಿ ಎಂಪಿ ಚುನಾವಣೆ ಬಂತು ಇಲ್ಲಿ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಮಿಥುನ್ ರೈ ಗೆಲ್ತಾರೆ ಇದೇ ರೀತಿ ಅಪಪ್ರಚಾರವನ್ನು ಅವರು ಮಾಡಿದ್ರು ಮಿಥುನ್ ರೈ ಗೆಲ್ತಾರೆ ಅನ್ನುವಂತದ್ದು ತಮಗೆ ಗೊತ್ತಿದ್ದಂತ ವಿಚಾರ 272000 ಮತಗಳ ಅಂತರದಲ್ಲಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೋಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐತಿಹಾಸಿಕ ಸೋಲದು ಬೆಳ್ತಂಗಡಿ ತಾಲೂಕಿನಲ್ಲಿ 75000 ವಸಂತ ಬಂಗೇರಿಗೆ ಸಿಕ್ಕಿದಂತ ಮತ 2019 ರಲ್ಲಿ ಕಾಂಗ್ರೆಸ್ಗೆ ಬಿದ್ದಂತ ಸಾಂಪ್ರದಾಯಿಕ ಮತದಷ್ಟಿಲ್ಲಿ ಪತ್ರಕರ್ತರಿಗೆ ಗೊತ್ತಿದೆ 62000 ಒಂದೇ ವರ್ಷದಲ್ಲಿ 13 ಸ್ಥಾನವನ್ನು ಕಳ್ಕೊಂಡ್ರು ನಂತರ ದಿನಗಳಲ್ಲಿ ಮೂರನೇ ಅವಧಿಗೆ ಮೂರನೇ ವರ್ಷದಲ್ಲಿ ಬಂದಂತದ್ದು ಗ್ರಾಮ ಪಂಚಾಯತ್ ಚುನಾವಣೆ 48 ಗ್ರಾಮ ಪಂಚಾಯತ್ ಇದೆ ಬೆಳ್ತಂಗಡಿ ತಾಲೂಕಿನಲ್ಲಿ 48 ಗ್ರಾಮ ಪಂಚಾಯತ್ ಇತಿಹಾಸವನ್ನು ತೆಗೆದು ನೋಡಿ ನೀವು ಕಾಂಗ್ರೆಸ್ ವಸಂತ ಬಂಗೇರ ಟರ್ಮ್ ಅಲ್ಲಿ ಸುಮಾರು 36 37 ಸ್ಥಾನದ ತನಕ ಕಾಂಗ್ರೆಸ್ ಇತ್ತು ಇಲ್ಲಿ ಪ್ರಬಲ ಎಲ್ಲ ಪಂಚಾಯತ್ ಅಧಿಕಾರದಲ್ಲಿ ಇತ್ತು ಈಗ ಎಲ್ಲಿದೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ ಎಸ್ಡಿಪಿ ಇಂದ ಕಳ್ಕೊಂಡದ 48 ಪಂಚಾಯತ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದು ಕೇವಲ 5 ಪಂಚಾಯತ್ ಅಲ್ಲಿ ಮಾತ್ರ ನಾರಾ ಅಳರಂಗಡಿ ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು ಸ್ಥಾನ ಇಲ್ಲ ನಾರಾವಿ ಜಿಲ್ಲಾ ಪಂಚಾಯತ್ ಅಲ್ಲಿ ಎಷ್ಟು ಇರುವುದು ಕಾಶಿಪಟ್ಟಣದಲ್ಲಿ ಒಂದು ಉಜಿರೆಯಲ್ಲಿ ನಮ್ಮ ಬೆಳಾಲ್ ಅಲ್ಲಿ ಒಂದು ಮತ್ತೊಂದು ಮುಸ್ಲಿಮ್ಸ್ ಡಾಮಿನೇಟ್ ಆಗಿರೋ 13000 ಮುಸ್ಲಿಮ್ಸ್ ಮತದಾರರು ಇರುವಂತ ಕಣಿಯೂರಲ್ಲಿ ಮೂರು ತಣ್ಣೀರು ಬಂತ ಬಾರ್ಯ ತೆಕ್ಕಾ 5 ಗ್ರಾಮ ಪಂಚಾಯತ್ ಅಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ 43 ಪಂಚಾಯತ್ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ 43 ರಲ್ಲಿ 17 ಪಂಚಾಯತ್ ಅಲ್ಲಿ ಕ್ಲೀನ್ ಶಿಪ್ ಒಬ್ಬನೇ ಒಬ್ಬ ಬಿಜೆಪಿ ಸದಸ್ಯ ಇಲ್ಲ ಒಬ್ಬನೇ ಒಬ್ಬ ಕಾಂಗ್ರೆಸ್ ಸದಸ್ಯ ಇಲ್ಲ ಯಾರು ಇರುವಂತದ್ದು ಎಲ್ಲ ಬಿಜೆಪಿ ನಾವು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇವೆ ನಿಮಗೆ ಪಡಂಗಡಿ ಪಂಚಾಯತ್ ಅಲ್ಲಿ ಬಿಜೆಪಿ ನ ಅಧಿಕಾರಕ್ಕೆ ತಂದವರು ಯಾರು ಎಸ್ಡಿಪಿ ಅವರ 13 ಮಂದಿ ಪಂಚಾಯತ್ ಸದಸ್ಯರು ಸಂಪೂರ್ಣವಾಗಿ ಮಾರಾಟ ಆಗಿ ಬಿಜೆಪಿ ನ ಅಧಿಕಾರಕ್ಕೆ ತಂದ್ರು ಯಾರು ತಂದದ್ದು ನಾವು ತಂದದ್ದ ಇವತ್ತು ಅವರು ಹೇಳ್ತಾ ಇದ್ದಾರೆ ನಮ್ಮ ಕೆಲವೊಂದು ಅಲ್ಪಸಂಖ್ಯಾತ ಜನತೆ ನಡುವೆ ಹೇಳ್ತಾ ಇದ್ದಾರೆ ಬಿಲ್ಲವರೆಲ್ಲ ಒಂದಾಗಿದ್ದಾರೆ ಅನ್ನುವಂತದ್ದು ಸಂತೋಷದ ವಿಚಾರ ಒಂದಾದ್ರೆ ಸಂತೋಷದ ವಿಚಾರ ಇಲ್ಲಿ ಇಲ್ಲಿ ನಡೆಯುವಷ್ಟು ಜಾತಿ ರಾಜಕೀಯ ಇಲ್ಲಿ ನಡೆಯುತ್ತಾ ಇಲ್ಲ ಗ್ರೌಂಡ್ ರಿಪೋರ್ಟ್ ನೋಡುವಾಗ ನಮಗೆ ಗೊತ್ತಾಗ್ತದೆ ಎಲ್ಲಿದೆ ಅಂತ ಹೇಳುವಂತದ್ದು 43 ಪಂಚಾಯತ್ನಲ್ಲಿ ಇರುವಂತ 16 ಮಂದಿ ಅಧ್ಯಕ್ಷರು ಯಾರು ಬಿಲ್ಲವರಿದ್ದಾರೆ 12 ಮಂದಿ ಅಧ್ಯಕ್ಷರು ಯಾರು ಒಕ್ಕಲಿಗರಿದ್ದಾರೆ 2 ಮಂದಿ ಯಾರಿದ್ದಾರೆ ಬಂಟರಿದ್ದಾರೆ ಎಲ್ಲಿ ಬದಲಾವಣೆ ಆದದ್ದು ಹಿಂದುತ್ವದ ಹೆಸರಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನು ಇಮ್ಮಿಟಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಿಲ್ಲ ಅದೇ ನಾವು ಹೇಳ್ತಿರುವಂತದ್ದು